ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಉಲೆಮಗಳೇ, ಉಮರಗಳೇ, ಸೇರಿದಿರತಕ್ಕಂತಹ ಎಲ್ಲ ಸುನ್ನತ್ ಜಮಾತಿನ ಕಾರ್ಯಕರ್ತರೇ, ಹೆಚ್ಚು ಮಾತನಾಡುವುದಿಲ್ಲ. ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಇವತ್ತು ಮದ್ರಸೆಗಳಲ್ಲಿ ಭಯೋತ್ಪಾದನೆ ನಡೀತಾ ಇದೆ, ಮದ್ರಸಾಗಳಲ್ಲಿ ಬೇರೆ ಬೇರೆ ವಿಚಾರಗಳು ನಡೀತಾ ಇದೆ ಅನ್ನತಕ್ಕಂಥ ಒಂದು ಸಂಶಯಗಳು ಹಲವಾರು ವರ್ಷಗಳಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರು ಸಂಶಯವನ್ನ ವ್ಯಕ್ತಪಡಿಸುತ್ತಾರೋ ಅದೇ ವ್ಯಕ್ತಿಗಳನ್ನ ಕರೆದು ನಮ್ಮ ಮದ್ರಸೆಗಳಲ್ಲಿ ಭಯೋತ್ಪಾದನೆ ನಡೀತಾ ಇಲ್ಲ, ನೈತಿಕ ಮೌಲ್ಯಗಳನ್ನ ಕಳಿಸತಕ್ಕಂಥ ವಿಚಾರ ಮಾಡ್ತಾ ಇದೆ ಅಂತ ಹೇಳಿ ಇಡೀ ವಿಶ್ವಕ್ಕೆ ಹೇಳಿದ್ರೆ ಸುಲ್ತಾನ್ ಉಲೆಮಾರ್ ಅವರ ನೇತೃತ್ವದ ಈ ಸಂಘಟನೆ ಅಂತೇಳಿ ನಿಮ್ಮನ್ನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಕೇವಲ ನಾಲ್ಕು ಗೋಡೆಯ ಮಧ್ಯದಲ್ಲಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ, ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಮಧ್ಯದಲ್ಲಿ ನಿಂತುಕೊಂಡು ಇಲ್ಲ ಅಂತ ಹೇಳಿದ ಪರಿಣಾಮ ಇವತ್ತು ಬೆಂಗಳೂರಿಗೆ ಸಾಗುವ ಹಿಂದೂಗಳು, ಇಲ್ಲಿ ಮಡಿಕೇರಿಗೆ ಹೋಗುವ ಹಿಂದೂಗಳು, ಮೈಸೂರಿಗೆ ಹೋಗುವ ಹಿಂದೂಗಳು, ಯಾವುದಾದ್ರೂ ಮಸೀದಿಗಳು ಮದ್ರಸೆಗಳು ಕಂಡ್ರೆ ಅಲ್ಲಿ ನಿಲ್ಲಿಸಿ ಕೇಳ್ತಾರೆ, ಈ ಮದ್ರಸ ಈ ಮಸೀದಿ ಎಪಿ ಉಸ್ತಾದ್ರವರ ಅಥವಾ ಸುನ್ನತ್ ಜಮಾತಿಗೆ ಸೇರಿದ ಮಸೀದಿ ಹೌದಾ ಅಂತ ಕೇಳ್ತಾ ಇದ್ದಾರೆ. ಅದು ಹೌದಂತ ಹೇಳಿದ್ರೆ ಐದು ನಿಮಿಷ ಮಾತಾಡಿಕೊಂಡು ನಿಮ್ಮಂತಹ ಮದ್ರಸೆಗಳನ್ನ ಗೌರವಪೂರ್ವಕವಾಗಿ ನಾವು ಒಪ್ಪುತ್ತೇವೆ ಅನ್ನತಕ್ಕಂಥ ಮಾತನ್ನ ಹೇಳತಕ್ಕಂತ ಒಂದು ವಿಶಾಲವಾದ ಬದಲಾವಣೆ ತಂದಿದ್ರೆ ಆ ಕೀರ್ತಿ ಆ ಖ್ಯಾತಿ ಅದು ನಿಮಗೆ ಸಲ್ಲುತ್ತೆ ಅಂತ ನಾನು ಅಭಿನಂದನೆ ಪ್ರಶ್ನೆಗೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಶರಿಯತ್ತಿನ ವಿಚಾರದಲ್ಲಿ ಏಕ ಸಿವಿಲ್ ಕೋರ್ಟ್ನ ವಿಚಾರದಲ್ಲಿ ಮಾತುಕತೆ ಆಗ್ತಾ ಇದೆ. ಒಂದು ಮಾತು ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಾರತ ದೇಶದಲ್ಲಿ ಯಾವುದೇ ವಿಚಾರವನ್ನ ಯಾರೇ ಕೇಳುವುದು ಅದು ಪ್ರಜಾಪ್ರಭುತ್ವದ ಹಕ್ಕು. ಅದನ್ನ ಕೆಲವರು ಕೇಳಿದ್ದಾರೆ, ಆದರೆ ಅದು ಕೇಳಿದಂತಹ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಗಳಿಗೆ ಈ ದೇಶದ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಅದು ನಮ್ಮ ಸ್ವತ್ತು ಅದು ನಮ್ಮ ಪ್ರಾಣ ಅಂತ ಹೇಳುವತಕ್ಕಂಥ ಅಲ್ಲಿಯ ತನಕ ಮುಟ್ಟತಕ್ಕಂಥ ವಿಚಾರಗಳನ್ನು ಹೇಳತಕ್ಕಂಥ ತಾಕತ್ತು ಮತ್ತು ಶಕ್ತಿ ನಮ್ಮ ಖಾತಪುರ ಮುಸ್ತಾದ್ ಅವರಿಗೆ ಇದೆ ಅನ್ನತಕ್ಕಂಥ ಮಾತನ್ನ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಇಡೀ ಇವತ್ತು ನಮ್ಮ ಭಾರತ ದೇಶದಲ್ಲಿರತಕ್ಕಂಥ ಸುನ್ನತ್ ಜಮಾತನ ನಾಯಕತ್ವ ವಹಿಸುವ ಮೂಲಕ ಆ ಒಂದು ದೆಹಲಿಯಲ್ಲಿ ಒಂದು ಕ್ರಾಂತಿಕಾರಕವಾದಂಥ ಸೂಫಿ ಸಮ್ಮೇಳನಗಳನ್ನು ಮಾಡುವ ಮೂಲಕ ಅದಕ್ಕೆ ನೇತೃತ್ವವನ್ನು ಎಪಿ ಉಸ್ತಾದ್ರವರು ನೀಡುವ ಮೂಲಕ ಇಡೀ ವಿಶ್ವಕ್ಕೆ ಭಯೋತ್ಪಾದನೆ ವಿಚಾರದಲ್ಲಿ ಸುನ್ನತ್ ಜಮಾತ್ ಇಲ್ಲ, ಭಯೋತ್ಪಾದನೆ ವಿಚಾರದಲ್ಲಿ ಸೂಫಿಸಂ ಇಲ್ಲ ಅನ್ನತಕ್ಕಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರತಕ್ಕಂಥ ಒಂದು ಉದಾತ್ತವಾದಂಥ ಶ್ರೇಷ್ಠವಾದ ಕಾರ್ಯನ್ನ ಮೌಲಾನಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಉಸ್ತಾದ್ರವರು ಮಾಡಿದ್ದಾರೆ ಅನ್ನತಕ್ಕಂಥ ವಿಚಾರವನ್ನು ನಾನು ಅಭಿನಂದಿಸ್ತಾ, ಯಾರು ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ಹೇಳ್ತಾ ಇದ್ದೇವೆ, ರಹೀಮ್ ಉಚ್ಚಿಲ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದರೂ ಕೂಡ ಸುನ್ನತ್ ಜಮಾತ್ ನನ್ನ ಧರ್ಮಕ್ಕಾಗಿ ನಾನು ಯಾವತ್ತು ರಾಜಕೀಯವಾಗಿ ರಾಜ್ಯವನ್ನು ಮಾಡಿಕೊಂಡವನಲ್ಲ. ಬಹುಶಃ ನನಗೆ ಚಿಕ್ಕ ಅವಧಿಯಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆ ಸಿಕ್ಕಿತು, ಚಿಕ್ಕ ಅವಧಿಯಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎರಡ ಬಾರಿಗೆ ನನಗೆ ಉಪಾಧ್ಯಕ್ಷನಾಗಿ ಅವಕಾಶಗಳು ಸಿಕ್ಕಿತ್ತು. ಎಲ್ಲೂ ಕೂಡ ನನ್ನ ಧರ್ಮದ ವಿಚಾರದಲ್ಲಿ ಸುನ್ನತ ಜಮಾತನ ವಿಷಯದಲ್ಲಿ ಯಾವತ್ತೂ ಎಂದಿಗೂ ನಾನು ರಾಜಿ ಮಾಡಿಲ್ಲ ಅನ್ನತಕ್ಕಂಥ ಸತ್ಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂತಹ ವೇದಿಕೆಗಳು ಬಂದಾಗ ನಾನು ಯಾವತ್ತೂ ಮುಂದಿನ ಇದರಲ್ಲಿ ಇಂತಹ ಒಂದು ಉಲೆಮಾಗಳ ಮುಂದೆ ನಾನು ನಿಲ್ಲುವಂಥ ಯೋಗ್ಯಪಟ್ಟವನಲ್ಲ. ಎಷ್ಟೋ ವೇದಿಕೆಗಳಲ್ಲಿ ಮುಂದೆ ಇದ್ದರೂ ಕೊನೆಯ ಒಂದು ಭಾಗದಲ್ಲಿ ಕುಳಿತುಕೊಂಡು ನಾನು ಉಸ್ತಾದ್ಗಳಿಗೆ ಉಲೆಮಾಗಳಿಗೆ ಗೌರವವನ್ನು ಕೊಡತಕ್ಕಂಥ ಇವತ್ತು ನನಗೆ ಈ ರೀತಿ ಉದಾತ್ತವಾಗಿ ಬೆಳೀಲಿಕ್ಕೆ ಕಾರಣವಾಗಿದ್ದರೆ ಈ ಸುನ್ನತ್ ಜಮಾತನ ಜನರ ಪ್ರಾರ್ಥನೆ ದುವಾ. ನಾನು ಒಂದು ಕೂದಲಳೆ ಅಂತರದಲ್ಲಿ ಅವತ್ತು ಪಾರಾಗಿದ್ರೆ ಬಹುಮಾನ್ಯರಾದ ಕೂರತಂಗಳಿರ್ಬೋದು, ಅಂತಹ ಘಟಾನುಘಟಿ ನಮ್ಮ ಸುನ್ನತ್ ಜಮಾತ ಉಲೆಮಾಗಳ ದುವಾದಿಂದ ಅನ್ನತಕ್ಕಂಥ ಮಾತನ್ನು ಹೇಳತಕ್ಕಂಥದ್ದು ನನಗೆ ಅವರ ದುವಾ. ನಿಮ್ಮ ಸೇವೆ ಅನ್ನತಕ್ಕಂಥದ್ದು ಬಹುಶಃ ಅದೊಂದು ವಿಶಿಷ್ಟವಾದ ಶ್ರೇಷ್ಠವಾದ ಒಂದು ಉಡುಗೊರೆ ಅಂತ ನಾನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ಶಾಅಲ್ಲಾ ಇನ್ನು ಮುಂದೆ ಕೂಡ ನಮ್ಮ ಸುನ್ನತ ಜಮಾತನ ಸೇವೆಯನ್ನು ಮಾಡಲಿಕ್ಕೆ ಅಲ್ಲಾಹುನಿಗೆ ಶಕ್ತಿಯನ್ನು ನಿಮ್ಮ ದುವಾದ ಮೂಲಕ ನೀಡುವಂತಾಗಲಿ ಅಂತ ಹೇಳಿಕೊಂಡು ಉಸ್ತಾದ್ರು ಪೇರೋಡು ಉಸ್ತಾದ್ರು ಅವರ ಭಾಷಣಗಳು ಕೇಳಲಿಕ್ಕೆ ನಿಂತಿದ್ದೀರಿ, ಅವಕಾಶವನ್ನು ಹೆಚ್ಚಾಗಿ ನಾನು ಉಳಿಸಿಕೊಂಡಿದ್ದರೆ ದಯವಿಟ್ಟು ತಮ್ಮೆಲ್ಲರಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಮಾತಿಗೆ ವಿರಾಮ ಕೊಡ್ತೇನೆ. ವಾಹಿರ್ ಅಹ್ವಾನ್ ಅಲಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇತ್ತೀಚಿನ ಕಾಲಗಳಲ್ಲಿ ಬಹಳಷ್ಟು ಸಾಮಾಜಿಕವಾಗಿ ಸ್ವಾಸ್ಥ್ಯಗಿಡಿಸುವಂತಹ ಸಂಗತಿಗಳಿದ್ದರೂ ಕೂಡ ನಮ್ಮ ಸಂಘಟನೆ ಮೇಲಿರುವ ಅಭಿಮಾನದಿಂದ ನಮಗೆ ವಿಶಾಲವಾದ ಸಮಯಾವಕಾಶವನ್ನು ಮಾಡಿಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಸಂರಕ್ಷಣೆಯನ್ನು ಮಾಡಿಕೊಟ್ಟ ಸನ್ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು, ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ DCP ಹಾಗೂ ಪಾಂಡೇಶ್ವರ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರನ್ನು ಕೂಡ ಈ ಮಹಾ ಜನಸಮ್ಮುಖದ